ಎಸ್ಎನ್ ಬಡವರ ಭೂಮಿ ಕಾರ್ಯಕರ್ತರಿಗೆ ಮಾಜಿ ಗೃಹ ಸಚಿವರಿಗೆ ಸಂಕಷ್ಟ, ಆಪರೇಷನ್ಗೆ ಕೈ ಹಾಕಿದ್ರೆ ಹುಷ. ಆಪರೇಷನ್ಗೆ ಇಳಿದವರಿಗೆ ಕೇಶ, ಕಮಲ ನಾಯಕರಿಗೆ ದೋಸ್ತಿಯ ಶಾಕ್ ಇದು. ಬಿಜೆಪಿಗೆ ಗುತ್ತನ್ನು ಕೊಡೋದಕ್ಕೆ ದೋಸ್ತಿ ತಂತ್ರವನ್ನ ಮಾಡಿಕೊಂಡಿದೆ. ಬಿಜೆಪಿ ನಾಯಕರು ಒಂದು ವೇಳೆ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ರೆ ಈಗ ಅವರಿಗೆ ಶಾಕ್ ಕೊಡುವಂತ ಪ್ರಯತ್ನವನ್ನ ಈಗ ದೋಸ್ತಿ ಸರ್ಕಾರ ಹೊಸ ಅಸ್ತ್ರವನ್ನ ಬಿಡ್ತಾ ಇರೋದು. ಕಮಲ ನಾಯಕರಿಗೆ ದೋಸ್ತಿಯ ಶಾಕ್ ಇದು. ಒಂದು ವೇಳೆ ನಮ್ಮ ಶಾಸಕರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ರೆ ನಿಮ್ಮ ಹಳೆಯ ಕೇಸ್ಗಳನ್ನ ಎದುಕಬೇಕಾಗತ್ತೆ. ಆ ರೀತಿಯಾಗಿ ಸದ್ಯಕ್ಕೆ ಬಿಜೆಪಿ ನಾಯಕರ ಕೇಸ್ಗಳ ತನಿಖೆ ಚುರುಕಾಗ್ತಾ ಇದೆ. ಮಾಜಿ ಗೃಹ ಸಚಿವರ ಕೇಸ್ಗೆ ಕೈ ಹಾಕಿದೆ ದೋಸ್ತಿ. ಆ ಮೂಲಕ ಮಾಜಿ ಗೃಹ ಸಚಿವರ ಮುಂದಿದೆ ಭಾರಿ ಸಂಕಷ್ಟ. ಒಂದು ವೇಳೆ ನೀವು ಆಪರೇಷನ್ ಪ್ರಯತ್ನವನ್ನ ಮಾಡಿದ್ರೆ ನಿಮ್ಮ ಕಾಲದಲ್ಲಿ ಯಾವೆಲ್ಲ ಕೇಸ್ಗಳಿದ್ದಾವೆ ಅದರ ವಿಚಾರದಲ್ಲಿ ಈಗಾಗಲೇ ಚುರುಕುಗೊಳಿಸ್ತಾ ಇದ್ದೀವಿ ಅಂತ ಬಗರ್ ಹುಕುಂ ಸಾಗುವಳಿ ಭೂಮಿ ಕೇಸ್ ಹಂಚಿಕೆಯ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಬಿಜೆಪಿ ಸಾಮ್ರಾಟ್ಗೆ ಈಗ ಸಂಕಷ್ಟ ಶುರುವಾಗ್ತಾ ಇದೆ. ಆರ್ ಅಶೋಕ್ ಹಿಂದೆ ಡಿಸಿಎಂ ಆಗಿದ್ದಂಥವರು, ಗೃಹ ಸಚಿವರು ಕೂಡ ಆಗಿ ಕೆಲಸ ಮಾಡಿದ್ದಂಥವರು, ಅವರಿಗೆ ಈಗ ಭೂ ಅಕ್ರಮ ಕೇಸ್ ಇದೆ ಅವರ ಹೆಸರಲ್ಲಿ. ಆ ಒಂದು ಕೇಸ್ನ ತನಿಖೆ ಚುರುಕಾಗ್ತಾ ಇದೆ. ಬಗರ್ ಹುಕುಂ ಭೂಮಿ ಹಂಚಿಕೆ ಕೇಸ್ ತನಿಖೆಯ ವಿಚಾರವನ್ನ ಚುರುಕುಗೊಳಿಸ್ತಾ ಇದೆ. ಈಗ ತನಿಖೆಗೆ ಅವಕಾಶವನ್ನು ಕೋರಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದು, ಸುಪ್ರೀಂ ಕೋರ್ಟ್ ಮೊರೆ ಹೋದ ಎಸಿಬಿ. ಆ ಮೂಲಕ ಈಗ ಸಾಮ್ರಾಟ್ ಅಶೋಕರಿಗೆ ಈಗ ತೊಂದರೆ ಕೊಡುವಂತದ್ದು ಅಥವಾ ಅವರಿಗೆ ಸಂಕಷ್ಟ ಎದುರಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಇನ್ನು ಬೆಂಗಳೂರು ದಕ್ಷಿಣ ತಾಲೂಕಿನ ಸೋಮನಹಳ್ಳಿ ಅಗರ ಅದ ರೀತಿಯಾಗಿ ತಗಚಿಗುಪ್ಪೆ ಬಳಿಯ ಬಗರ್ ಹುಕುಂ ಭೂಮಿ 16.5 ಎಕರೆ ಭೂಮಿ ಅಕ್ರಮ ಹಂಚಿಕೆ ಆರೋಪ ಇದೆ. ಬಡವರ ಪಾಲಿನ ಭೂಮಿ ಅದು 4.5 ಎಕರೆಯಷ್ಟು ಹಂಚಿರುವಂತದ್ದು. ಹಾಗಾಗಿ ಈ ಆರೋಪ ಈಗ ಮಾಜಿ ಗೃಹ ಸಚಿವ ಆರ್ ಅಶೋಕ್ ಅವರ ಮೇಲಿದೆ. ಅವರು ಈ ರೀತಿಯಾಗಿ ಮಾಡಿಸಿದ್ರು ಬಡವರ ಭೂಮಿಯನ್ನು. ಅಂದಿನ ದಕ್ಷಿಣ ತಾಲೂಕು ತಹಸೀಲ್ದಾರ್ ಸೇರಿದಂತೆ ಎಲ್ಲರ ಮೇಲೆ ಇದೀಗ ಭೂಮಿಯನ್ನ ಹಂಚಿದ್ರ ಅನ್ನೋದು. ಡಿ ವೆಂಕಟೇಶ್ ಮೂರ್ತಿ ಆತನ ಪತ್ನಿ ಸೇರಿ 4 ಹಂಚಿಕೆ ಆಗಿರುವಂತಹ ವಿಚಾರ ಹೈಕೋರ್ಟ್ ತಡೆ ತೆರವಿಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋದು ಎಸಿಬಿ. ಆ ಮೂಲಕ ತನಿಖೆಗೆ ಅವಕಾಶ ಕೊಡುವಂತೆ ಸುಪ್ರೀಂಗೆ ಎಸಿಬಿ ಮನವಿ ಮಾಡಿಕೊಂಡಿದೆ. ಆ ಮೂಲಕ ಈಗ ಒಂದು ವೇಳೆ ಆಪರೇಷನ್ ಮತ್ತು ಸರ್ಕಾರ ನಾಳೆ ಬೀಳುತ್ತೆ, ಇನ್ನು ಸ್ವಲ್ಪ ದಿನ ನೋಡ್ತಾ ಇರಿ, ಆ ರೀತಿಯಾಗಿ ಭವಿಷ್ಯವನ್ನ ನುಡಿತಾ ಇದ್ರು ಆರ್ ಅಶೋಕ್ ಅವರು. ಮೋಸ್ಟ್ಲಿ ಈ ತನಿಖೆ ಏನಾದರೂ ಚುರುಕಾದ್ರೆ ಆ ಹೇಳಿಕೆಗಳಿಗೆ ಬ್ರೇಕ್ ಬೀಳಬಹುದು, ಜೊತೆಗೆ ಆಪರೇಷನ್ ಇಂದ ವಿಮುಖರಾಗಬಹುದು ಅಶೋಕ್ ಅನ್ನೋ ಒಂದು ಪ್ಲಾನ್. ಈಗ ಕೇಸ್ ತನಿಖೆಗೆ ಸುಪ್ರೀಂ ಅಸ್ತು ಅಂದ್ರೆ ಅಶೋಕ್ಗೆ ಸಂಕಷ್ಟ ಇದಾಗುತ್ತೆ. ಈಗಾಗಲೇ ಎಸಿಬಿ ತನಿಖೆಯಲ್ಲಿ ಅಕ್ರಮ ಹಂಚಿಕೆ ಸಾಬೀತಾಗಿರೋ ಬಗ್ಗೆ ಕೂಡ ಮಾಹಿತಿಗಳಿದ್ದಾವೆ. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಮುನಿರಾಜು ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ. ಮುನಿರಾಜು, ಈಗ ಒಂದು ವೇಳೆ ಆಪರೇಷನ್ಗೆ ಕೈ ಹಾಕಿದ್ರೆ ನಾವು ಕೂಡ ಒಂದು ರೀತಿಯಾಗಿ ನಿಮ್ಮ ವಿರುದ್ಧ ತಿರುಗಬೇಕಾಗುತ್ತೆ ಅನ್ನೋದು ವಿಚಾರ, ಇದರ ಬಗ್ಗೆ ನಿಮ್ಮ ಹತ್ರ ಮಾಹಿತಿಯನ್ನು ಪಡಿತೀನಿ. ಇದ್ರು ಮುನಿರಾಜು, ಇದೀಗ ಆರ್ ಅಶೋಕ್ ಅವರಿಗೆ ಬಗರ್ ಹುಕುಂ ವಿಚಾರ ಒಂದು ವೇಳೆ ಆಕ್ಟಿವ್ ಆದ್ರೆ ತನಿಖೆ ಮತ್ತೆ ವಿಚಾರಣೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಅವಿನಾಶ್, ಈಗಾಗಲೇ ಒಂದು ಮಾಜಿ ಗೃಹ ಸಚಿವ ಆರ್ ಅಶೋಕ್ ಮೇಲೆ ಒಂದು ಬಗರ್ ಹುಕುಂ ಸಾಗುವಳಿ ಭೂಮಿಯನ್ನ ಅಕ್ರಮವಾಗಿ ಹಂಚಿಕೆ ಮಾಡಿರುವಂತಹ ಆರೋಪ ಮತ್ತೆ ಅದ್ರ ಬಗ್ಗೆ ಒಂದು ತನಿಖೆ ಎಸಿಬಿಯಲ್ಲಿ ನಡೀತಾ ಇತ್ತು. ಮತ್ತೆ ಈ ಒಂದು ಎಸಿಬಿ ತನಿಖೆಗೆ ತಡೆ ಕೋರಿ ಅಶೋಕ್ ಮತ್ತೆ ಇತರರು ಒಂದು ಹೈಕೋರ್ಟ್ ನಲ್ಲಿ ಒಂದು ತಡೆಯಾಜ್ಞೆಯನ್ನು ಸಹ ತಗೊಂಡ್ ಬಂದಿದ್ರು. ಆದ್ರೆ ಯಾವಾಗ ಒಂದು ಅಶೋಕ್ ಮತ್ತೆ ಬಿಜೆಪಿ ನಾಯಕರು ಒಂದು ಆಪರೇಷನ್ ಕಮಲ ಮತ್ತೆ ಸರ್ಕಾರವನ್ನ ಕೆಡವಲು ಮುಂದಾಗ್ತಿದ್ರು ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಏನು ಬಿಜೆಪಿ ನಾಯಕರ ಮೇಲೆ ಇರುವಂತಹ ಕೆಲವು ಕೇಸ್ಗಳನ್ನ ರಿಓಪನ್ ಮಾಡುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಿದೆ ಅಂತ ಹೇಳ್ಬೋದು. ಈಗಾಗಲೇ ಆರ್ ಅಶೋಕ್ ಅವರು ಒಂದು ತಡೆಯಾಜ್ಞೆಯನ್ನ ತಗೊಂಡ್ ಬಂದಿದ್ರು ಸಹ ಆ ಒಂದು ತಡೆಯಾಜ್ಞೆಯನ್ನ ತೆರವು ಮಾಡಬೇಕು ಅಂತೇಳಿ ಈಗ ಎಸಿಬಿ ಮೂಲಕ ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಹ ಹಾಕ್ಸಿದ್ದಾರೆ. ಇದೇ ಫೆಬ್ರವರಿ 15ಕ್ಕೆ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಸಹ ನಡೀತಾ ಇದ್ದು ಅಲ್ಲಿ ಸುಪ್ರೀಂ ಕೋರ್ಟ್ ಏನಾದರೂ ತನಿಖೆಗೆ ಅಸ್ತು ಎಂತಾದಲ್ಲಿ ಮತ್ತೆ ಆರ್ ಅಶೋಕ್ಗೆ ಒಂದು ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸುಮಾರು 16 ಎಕರೆ ಬಗರ್ ಹುಕುಂ ಭೂಮಿಯನ್ನ ಒಂದು ಅಕ್ರಮವಾಗಿ ಹಂಚಿಕೆ ಮಾಡಿದ್ದಾರೆ. ಬಡವರಿಗೆ ಸೇರಬೇಕಾಗಿದ್ದ ಭೂಮಿಯನ್ನ ಬಿಜೆಪಿ ಕಾರ್ಯಕರ್ತರಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನೋದು ಆರೋಪ ಅಶೋಕ್ ಮತ್ತೆ ಇತರ ಅಧಿಕಾರಿಗಳ ಮೇಲಿತ್ತು. ಈಗಾಗಲೇ ಈ ಒಂದು ತನಿಖೆಯಲ್ಲೂ ಸಹ ಇದು ಸಾಬೀತಾಗಿರೋದ್ರಿಂದ ಮುಂದೆ ಇದು ಅಶೋಕ್ ಅವರಿಗೆ ಎಲ್ಲೋ ಒಂದ್ ಕಡೆ ಸಂಕಷ್ಟ ತಂದೊಡ್ಡುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಅವಿನಾಶ್, ಧನ್ಯವಾದ ಮಾತುಗಾಗಿ. ಮುನಿರಾಜು, ಹೆಸರಾಗಿತ್ತು 8 ಗಂಟೆಯ ಬಿಗ್ ಬ್ರೇಕಿಂಗ್. ಈಗ ವಿಶೇಷ ಕಾರ್ಯಕ್ರಮ ಕುಮಾರಣ್ಣನಿಗೆ ಸಿಗ್ತಾ ಇದೆ. ಆಪರೇಷನ್ ನ ಪಿನ್ ಟು ಪಿನ್ ಡೀಟೇಲ್ಸ್, ಆಪರೇಷನ್ ಥಿಯೇಟರ್ ಫ್ಯೂಸ್ ಆಫ್ ಮೀಟರ್ ಡೌನ್, ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್ ಬ್ರೇಕಿಂಗ್.